एएनएमआर न्यूज के स्वागत। चिंतामणि श्री विवेकानंद पदवी कॉलेजिगे अंतिम बीकॉम परीक्षेयल्लि उत्तम फलितांश। चिंतामणि नगरद प्रतिष्ठित विद्या संस्थेगळल्लि ओंदाद नगरद एनआर बड़ावणेय कालिकांबा देवालयद समीपदल्लिरुव श्री विवेकानंद पदवी कॉलेजु 2019-20 सालिन बीकॉम पदवी परीक्षेयल्लि उत्तम फलितांशवन्नु पडेदुकोंडिदे। बेंगळूरु विश्वविद्यानिलयद 2020 सेप्टेंबर तिंगळिनल्लि नडेद बीकॉम 6ने सेमिस्टर परीक्षेयल्लि कोरोना आतंकद नडुवेयू नम्म पदवी कॉलेजु 94.4% रष्टु फलितांशवन्नु पडेदुकोंडिदे एंदु प्रांशुपालरद एन्वि वेंशिवारेड्डि तिळिसिदरु। नम्म कॉलेजिन पदवी विद्यार्थिगळु प्रथम सेमिस्टर्निंद उत्तम फलितांशवन्नु पडेदुकोंडिद्दु अंतिम सेमिस्टर्नल्लि उत्तम फलितांशवन्नु पडेदुकोंडिद्दारेंदु विवरिसिद अवरु नारायण स्वामी एंब विद्यार्थी 700 अंकगळिगे 652 अंकगळन्नु नरसिंहमूर्ति 700 के 643 अंकगळु नवीन कुमार जेएन 700 के 643 अंकगळु रघु केआर 700 के 630 अंकगळु वरुण कुमार 700 के 626 अंकगळन्नु मत्तु रोहिणी 700 के 625 अंकगळन्नु पडेदुकोंडु कॉलेजिगे मत्तु तालूकिगे कीर्ति तंदुकोट्टिद्दारे एंदु अवरु विवरिसिदरु। ಉತ್ತೀರ್ಣರಾದ ಎಲ್ಲ ವಿದ್ಯಾರ್ಥಿಗಳನ್ನು ಅವರಿಗೆ ಉತ್ತಮ ಉಪನ್ಯಾಸ ನೀಡಿದ ಉಪನ್ಯಾಸಕ ವರ್ಗದವರನ್ನು ಮತ್ತು ಸಿಬ್ಬಂದಿಯನ್ನು ಕಾಲೇಜಿನ ಆಡಳಿತ ಮಂಡಳಿ ಅಭಿನಂದನೆ ಸಹ ಸಲ್ಲಿಸಿದೆ ಎಂದು ಅವರು ವಿವರಿಸಿದರು। ನನ್ನ ಹೆಸರು ಮಹೇಶ್ ಅಂತ, ನಾನು ಕೊಮ್ಸನ ಗ್ರಾಮದಿಂದ ಬಂದಿದ್ದೀನಿ। ನಾನು 6th ಸೆಮ್ ರಿಸಲ್ಟ್ ಬಿಕಾಮ್ ಅಲ್ಲಿ 90% ಸ್ಕೋರ್ ಮಾಡಿದ್ದೀನಿ, ಮತ್ತು ಬಿಕಾಮ್ ಓವರ್ಆಲ್ ಗ್ರೇಟ್ ಬಂದು 92% ಬರುತ್ತೆ। ಈ ಒಂದು ಪರ್ಸೆಂಟೇಜ್ ಸ್ಕೋರ್ ಮಾಡೋಕ್ಕೆ ನಮ್ಮ ಒಂದು ಕಾಲೇಜಿನ ಪ್ರಿನ್ಸಿಪಲ್ ಸರು ಮತ್ತು ನಮ್ಮ ಕಾಲೇಜಿನ ಸ್ಟಾಫು ತುಂಬ ಹೆಲ್ಪ್ ಮಾಡಿದ್ದಾರೆ, ಮತ್ತು ನಮ್ಮ ಕೊರೋನಾ ಟೈಮಲ್ಲೂ ಸಹ ನಮ್ಮ ಕೈ ಬಿಟ್ಟಿಲ್ಲ। ಈ ಒಂದು ಕಾಲೇಜ್ ಬಂದಂತ ನಮ್ಗೆ ತುಂಬ ಎಕ್ಸ್ಪೀರಿಯೆನ್ಸ್ ಕಲ್ತ್ಕೊಂಡಿದೆ। ಅಂದರೆ ನಮ್ಮ ಸೆಕೆಂಡ್ ಪಿಸ್ ಬಂದಾಗ ಫಸ್ಟ್ ಪಿಸ್ ಅಡ್ಮಿಷನ್ ಆದಾಗ ನಮಗೆ ಸಹ ನಾನು SSL 60+% ಸ್ಕೋರ್ ಮಾಡಿದ್ದೆ, ಮತ್ತು ಇಲ್ಲಿ ಬಂದು ತುಂಬ ಇಂಪ್ರೂವ್ಮೆಂಟ್ ಆಗಿದ್ದೀನಿ, ಮತ್ತು ಒಳ್ಳೆ ಲೆಕ್ಚರ್ಸು ಒಳ್ಳೆ ಸ್ಟಾಫ್ ಇದೆ, ನಮ್ಗೆ ತುಂಬ ಹೆಲ್ಪ್ ಮಾಡಿದ್ದಾರೆ। ನನ್ನ ಹೆಸರು ರಘು ಅಂತ, ನಾನು 1ರಿಂದ 10ನೇ ತರಗತಿವರೆಗೂ ಕನ್ನಡ ಮಾಧ್ಯಮದಲ್ಲಿ ಓದಿದಂಥ ವಿದ್ಯಾರ್ಥಿ। ನಂದು 10th ಪರ್ಸೆಂಟೇಜ್ ಬಂದುಬಿಟ್ಟು 79, ಮತ್ತು ವಿವೇಕಾನಂದ ಕಾಲೇಜಿಗೆ ಬಂದು ಸೇರಿದಾಗ ನಂದು ಪಿ ಯು ರಿಸಲ್ಟ್ ಬಂದು 92%। ಇದರಲ್ಲೇ ಗೊತ್ತಾಗುತ್ತೆ ಇಲ್ಲಿನ ಒಂದು ನಮ್ಮ ಕಾಲೇಜಿನಲ್ಲಿ ನುರಿತ ಶಿಕ್ಷಣ ತಜ್ಞರಿದ್ದಾರೆ, ತುಂಬ ಕೇರ್ ತೊಗೊತಾರೆ, ಚೆನ್ನಾಗಿ ರಿಸಲ್ಟ್ಸ್ ಕೊಡ್ತಾರೆ। ಅದೇ ರೀತಿ ಡಿಗ್ರಿಗೆ ಬಂದಮೇಲೆ ನಂದು ಓವರ್ಆಲ್ ಪರ್ಸೆಂಟೇಜ್ ಬಂದು 90% ಆಗಿದೆ। ನರಸಿಂಹಮೂರ್ತಿ ಅಂತ, ನಾನು ಸೆಕೆಂಡ್ ಪಿ ಯು ಸಿಯಲ್ಲಿ 92% ಮಾಡಿದ್ದೀನಿ, ಮತ್ತು ಫೈನಲಲ್ಲಿ SSL ಬಿ ಕಾಮಲ್ಲಿ ಫಸ್ಟ್ ಸೇರೋದಕ್ಕೆ ಮುಂಚೆ SSLಲ್ಲಿ ನಂದು 74% ಇತ್ತು। ಕಾಲೇಜಿಗೆ ಸೇರಾದಮೇಲೆ ಪಿ ಯು ಅಲ್ಲಿ 90% ರೀಚ್ ಆಗಿ ಕಾಲೇಜು ನನಗೆ ಒಳ್ಳೆ ಸಹಕಾರ ಕೊಟ್ಟು ಒಳ್ಳೆ ಪಾಠ ಕಲಿಸಿದೆ। ಕಾಲೇಜಲ್ಲಿ ಮುಖ್ಯವಾಗಿ ಶಿಸ್ತನ್ನು ಕಲಿಸ್ತಾರೆ, ಶಿಸ್ತಿರೋ ಹತ್ರನೇ ವಿದ್ಯೆ ಇದೆ ಅಂತ ಹೇಳ್ಬಿಟ್ಟು ಶಿಸ್ತನ್ನ ಮೊದಲು ಕಲಿಸ್ತಾರೆ, ಮತ್ತು ಹುಡುಗರಿಗೆ ವಿದ್ಯಾಭ್ಯಾಸ ಕಲಿಸೋದ್ರಲ್ಲಿ ಒಳ್ಳೆ ಶಿಕ್ಷಕರನ್ನ ಚೆನ್ನಾಗಿ ಓದೋದಕ್ಕೆ ಕಾಲೇಜು ಸೌಕರ್ಯವಾಗಿದೆ। ನನ್ನ ಹೆಸರು ದೀಪಾ ಅಂತ ಹೇಳ್ಬಿಟ್ಟು ನಾನು ಕದ್ರೇನಹಳ್ಳಿಯಿಂದ ಬಂದಿದ್ದೀನಿ। ನನಗೆ ತುಂಬ ಸಂತೋಷ ಆಗುತ್ತೆ, ಯಾಕಂದರೆ ಕರೋನಾ ಸಂದರ್ಭದಲ್ಲೂ ಸಹ ಯಾವುದೇ ಇಂಜರಿ ಅದೇ ನಮಗೆ ಒಳ್ಳೆ ಎಜುಕೇಷನ್ ನೀಡಿ ಒಳ್ಳೆ ಸ್ಕೋರ್ ಮಾಡೋಕ್ಕೆ ಸಪೋರ್ಟ್ ಮಾಡಿದ್ರು। ನಾನು 88 ತಗೊಂಡಿದ್ದೀನಿ, ತುಂಬ ವರುಣ್ ಕುಮಾರ್ ಎಸ್ ಅಂತ, SSLಲ್ಲಿ 67%, ಪಿ ಯು ಸಿಯಲ್ಲಿ ವಿವೇಕಾನಂದ ಕಾಲೇಜ್ ಬಂದಾಗ ಪಿ ಯು ಸಿಯಲ್ಲಿ 92%, ಡಿಗ್ರಿಯಲ್ಲಿ ಫೈನಲ್ ಸೆಮ್ಮಲ್ಲಿ 89%। ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಕೇವಲ 32 ವಿದ್ಯಾರ್ಥಿಗಳೊಂದಿಗೆ 2009ರಲ್ಲಿ ಆರಂಭವಾಗಿ ಪ್ರಗತಿಯ ಪಥದಲ್ಲಿ ಮುಂದುವರಿಯುತ್ತಾ ಹೋಗುತ್ತಿದ್ದಾಗ ಅಲ್ಲಿನ ಶಿಸ್ತು, ದಕ್ಷತೆ ಮತ್ತು ವಿದ್ಯಾಭ್ಯಾಸದ ಶೈಕ್ಷಣಿಕ ಗುಣಮಟ್ಟ ಅರಿತಂತಹ ಪೋಷಕರು 2016ರ ಪೋಷಕರ ಸಭೆಯಲ್ಲಿ ಇದೇ ವಾತಾವರಣದಲ್ಲಿ ನಮ್ಮ ಮಕ್ಕಳು ಪದವಿಯನ್ನೂ ಸಹ ಇದೇ ಗುಣಮಟ್ಟದಲ್ಲಿ ಇದೇ ಶಿಸ್ತಿನ ವಾತಾವರಣದಲ್ಲಿ ನಮ್ಮ ಮಕ್ಕಳು ಪದವಿಯನ್ನು ಸಹ ಕಲಿಯಬೇಕು ಎಂದು ಒತ್ತಾಯ ಮಾಡಿದಾಗ ಪೋಷಕರ ಒತ್ತಾಯದ ಮೇರೆಗೆ 2017-18ನೇ ಸಾಲಿನಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯಲ್ಲಿ ಅನುಮತಿಯನ್ನು ಪಡೆದು ವಿವೇಕಾನಂದ ಪದವಿ ಕಾಲೇಜನ್ನು ಸ್ಥಾಪನೆ ಮಾಡಲಾಯಿತು। 2017ರಿಂದ ಇಂದಿನವರೆಗೂ ಸಹ
ಆಡಳಿತ ಮಂಡಳಿಯ ಕಠಿಣ ಪರಿಶ್ರಮದಿಂದ ಪ್ರೋತ್ಸಾಹದಿಂದ ನುರಿತ ಪ್ರಾಧ್ಯಾಪಕರ ಪರಿಶ್ರಮ ಮತ್ತು ಸಾಧನೆಯಿಂದ ವಿದ್ಯಾರ್ಥಿಗಳ ಹೆಚ್ಚಿನ ಮುತುವರ್ಜಿಯಿಂದ ಪೋಷಕರ ಈ ಒಂದು ಕಾಳಜಿಯಿಂದ ಈ ಒಂದು ವಿವೇಕಾನಂದ ಪದವಿ ಕಾಲೇಜು ಶೈಕ್ಷಣಿಕ ಪ್ರಗತಿಯಲ್ಲಿ ಶಿಸ್ತು ಮತ್ತು ಸನ್ನಡತೆಯಲ್ಲಿ ಇದು ಇಡೀ ತಾಲೂಕಿಗಷ್ಟೇ ಅಲ್ಲದೆ ಜಿಲ್ಲೆಗೆ ಒಂದು ಮಾರ್ಗದರ್ಶಿ ಸಂಸ್ಥೆಯಾಗಿ ಮಾರ್ಗದರ್ಶಿ ಕಾಲೇಜಾಗಿ ಬೆಳೆದು ಬಂದು ಇದೆ ಅಂತ ಹೇಳಿದರೆ ತಪ್ಪಾಗಲಾರದು. ಒಂದನೆಯ ಸೆಮಿಸ್ಟರ್ನಲ್ಲಿ ಶೇಕಡ 90% ಫಲಿತಾಂಶವನ್ನು ಗಳಿಸುವ ಮೂಲಕ ಅತ್ಯುನ್ನತ ಸಾಧನೆಯನ್ನು ಪಡೆದು ಇದರಲ್ಲಿ ಸುಮಾರು 7 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕಗಳನ್ನು ಪಡೆದಿದ್ದಾರೆ ಎಂದು ಹೇಳಿ ತಿಳಿಸೋದಕ್ಕೆ ನಾನು ಬಹಳ ಸಂತೋಷ ಪಡ್ತೀನಿ. ಅದೇ ವಿದ್ಯಾರ್ಥಿಗಳು ಪ್ರಗತಿಯ ಪಥದಲ್ಲಿ ಮುನ್ನಡೆಯುತ್ತಾ ಎರಡನೆಯ ಸೆಮಿಸ್ಟರ್ನಲ್ಲಿ 91.4% ಫಲಿತಾಂಶವನ್ನು ಪಡೆದುಕೊಂಡು 8 ಜನ ವಿದ್ಯಾರ್ಥಿಗಳು 100ಕ್ಕೆ 100 ಅಂಕಗಳನ್ನು ಪಡೆಯುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳುವುದಕ್ಕೆ ನಾನು ಬಹಳಷ್ಟು ಸಂತೋಷ ಪಡ್ತೀನಿ. ಈ ಪ್ರಗತಿಯ ಪಥ ಅಲ್ಲಿಗೆ ನಿಲ್ಲಲಿಲ್ಲ. ದ್ವಿತೀಯ ಬಿಕಾಮಲ್ಲೂ 3ನೆಯ ಸೆಮಿಸ್ಟರ್ನಲ್ಲಿ ಮುಂದುವರಿಯುತ್ತಾ ಬಂದು ಫಲಿತಾಂಶದ ಪ್ರಗತಿ ಏರಿಕೆಯಾಗುತ್ತಾ ಫಲಿತಾಂಶದಲ್ಲಿ 92% ಸಾಧಿಸಿ 12 ಜನ ವಿದ್ಯಾರ್ಥಿಗಳು 100ಕ್ಕೆ 100ರಷ್ಟು ಅಂಕಗಳನ್ನು ಪಡೆದು ಅತ್ಯುನ್ನತವಾದ ಸಾಧನೆಯನ್ನು ಪಡೆದಿದ್ದಾರೆ ಅಂತ ಹೇಳೋದಕ್ಕೆ ಅತಿ ಹೆಚ್ಚಿನ ಸಂತೋಷ ಆಗುತ್ತೆ. ಅದೇ ವಿದ್ಯಾರ್ಥಿಗಳು 4ನೆಯ ಸೆಮಿಸ್ಟರ್ನಲ್ಲಿ ತನ್ನ ಶ್ರಮ ಮತ್ತು ಪರಿಶ್ರಮವನ್ನು ಮುಂದುವರಿಸುತ್ತಾ ಫಲಿತಾಂಶದಲ್ಲಿ ಸೆಮಿಸ್ಟರ್ ಫಲಿತಾಂಶದಲ್ಲಿ 91%ರಷ್ಟನ್ನು ಪಡೆದುಕೊಂಡು ಅದರಲ್ಲಿ 14 ಜನ ವಿದ್ಯಾರ್ಥಿಗಳು 100ಕ್ಕೆ 100 ಅಂಕಗಳನ್ನು ಪಡೆದಿದ್ದಾರೆಂದು ತಿಳಿಸಲು ಬಹಳಷ್ಟು ಹರ್ಷವಾಗುತ್ತೆ. ಅದೇ ರೀತಿ 5ನೆಯ ಸೆಮಿಸ್ಟರ್ ಫಲಿತಾಂಶವನ್ನು ತೆಗೆದುಕೊಂಡಾಗ ಪ್ರತಿ ವರ್ಷ ಏರಿಕೆಯ ಪ್ರಗತಿಯ ಬೆಳವಣಿಗೆಯ ಹಾದಿಯಲ್ಲಿ ಮುನ್ನಡೆಯುತ್ತಾ ಬಂದಿರುವಂಥ ಈ ನಮ್ಮ ಮುದ್ದು ಮಕ್ಕಳು 93%ರಷ್ಟು ಫಲಿತಾಂಶವನ್ನು ಪಡೆದುಕೊಂಡು ಉತ್ತೀರ್ಣರಾಗಿ ಅದರಲ್ಲಿ 17 ಜನ ವಿದ್ಯಾರ್ಥಿಗಳು 100ಕ್ಕೆ 100ರಷ್ಟು ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿರುತ್ತಾರೆ ಅಂತ ಹೇಳುವುದಕ್ಕೆ ಬಹಳಷ್ಟು ಸಂತೋಷ ಆಗುತ್ತೆ. ಇನ್ನು 6ನೆಯ ಸೆಮಿಸ್ಟರು, ಇದು ಅತ್ಯಂತ ಕಠಿಣವಾದ ಮತ್ತು ಕ್ಲಿಷ್ಟಕರವಾದಂಥ ಸೆಮಿಸ್ಟರ್. ಇಡೀ ವಿಶ್ವವೇ ಈ ಕರೋನಾ ಮಾರಕ ಪಿಡುಗಿನ ಹಿಡಿತದಲ್ಲಿ ಸಿಲುಕಿ ನಲುಗಿ ಹೋದಂತಹ ಸಂದರ್ಭದಲ್ಲಿ ತರಗತಿಗಳಿಗೆ ಅನೇಕ ಅಡ್ಡಿ ಆತಂಕಗಳು ಆಗಿದ್ದರೂ ಸಹ ಮಾರ್ಚ್ ತಿಂಗಳು ಲಾಕ್ಡೌನ್ ಆದ ಸಂದರ್ಭದಲ್ಲಿ ತರಗತಿಗಳನ್ನು ಸಂಪೂರ್ಣವಾಗಿ ಮುಚ್ಚಿದ್ದರೂ ಸಹ ಈ ವಿವೇಕಾನಂದ ಕಾಲೇಜು ಅಥವಾ ವಿವೇಕಾನಂದ ವಿದ್ಯಾಸಂಸ್ಥೆ ಯಾವುದೇ ರೀತಿಯಾದಂಥ ಶೈಕ್ಷಣಿಕ ಸಂಪರ್ಕಕ್ಕೆ ಅಡಚಣೆಯಾಗದಂತೆ ವಿದ್ಯಾರ್ಥಿಗಳಿಗೆ ಅಧ್ಯಾಪಕರ ಮೂಲಕ ಆನ್ಲೈನ್ ತರಗತಿಗಳನ್ನು ಆರಂಭಿಸುತ್ತಾ ನಿರಂತರವಾಗಿ ಸಂಬಂಧಪಟ್ಟ ಪಾಠ ಪ್ರವಚನಗಳನ್ನು ಬೋಧಿಸುತ್ತಾ ವಿದ್ಯಾರ್ಥಿಗಳೊಂದಿಗೆ ಸಂಪರ್ಕವನ್ನು ಸಂವಹನವನ್ನು ಮತ್ತು ಅವರ ಜೊತೆಯಲ್ಲಿ ಸಂವಾದ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡು ಜೂಮ್ ಮೂಲಕ ಈ ಒಂದು ಸಂಪರ್ಕವನ್ನು ಸಾಧಿಸುತ್ತಾ ನಿರಂತರವಾಗಿ ಅವರಿಗೆ ಕಲಿಕೆಯಲ್ಲಿ ಅನುವು ಮಾಡಿಕೊಡುವುದರಲ್ಲಿ
ಆಡಳಿತ ಮಂಡಳಿ ಮತ್ತು ಅಧ್ಯಾಪಕ ವರ್ಗದವರು ಅತ್ಯಂತ ಕಠಿಣ ಪರಿಶ್ರಮವನ್ನು ವಹಿಸಿದ್ದಾರೆ. ಅದೇ ರೀತಿಯಲ್ಲಿ ವಿದ್ಯಾರ್ಥಿ ವೃಂದ ಸಹ ಅದನ್ನು ಅತ್ಯಂತ ಶ್ರಮದಿಂದ ಶ್ರದ್ಧೆಯಿಂದ ಅವರ ಅನೇಕ ತೊಂದರೆಗಳ ಮಧ್ಯೆಯೂ ಸಹ ಸ್ವೀಕರಿಸಿ ಸಹಕರಿಸಿ ಬೆಳವಣಿಗೆಯನ್ನು ಹೊಂದಿ ಪರೀಕ್ಷೆಯಲ್ಲಿ ಪ್ರಗತಿಯನ್ನು ಸಾಧಿಸುವರ ಮೂಲಕ ತಮ್ಮ ಯಶಸ್ಸನ್ನು ಸೋಧಿಸಿದ್ದಾರೆ. ಸೆಮಿಸ್ಟರ್ನಲ್ಲಿ ವಿವೇಕಾನಂದ ಪದವಿ ಕಾಲೇಜು ಶೇಕಡಾವಾರು 94.4% ಫಲಿತಾಂಶವನ್ನು ಪಡೆಯುವ ಮೂಲಕ ತಾಲೂಕಿನಲ್ಲಿ ಅಷ್ಟೇ ಅಲ್ಲ ಇಡೀ ಜಿಲ್ಲೆಯಲ್ಲಿ ಅತ್ಯುನ್ನತವಾದ ಸ್ಥಾನವನ್ನು ಅಲಂಕರಿಸಿದೆ ಅಂತ ಹೇಳೋದಕ್ಕೆ ನಾನು ಸಂತೋಷ ಪಡ್ತೀನಿ. ಅದರಲ್ಲಿ 8 ಜನ ವಿದ್ಯಾರ್ಥಿಗಳು 100ಕ್ಕೆ 100 ಅಂಕಗಳನ್ನು ಪಡೆದು ತಮ್ಮ ಪ್ರತಿಭೆಯನ್ನು ಸಾಬೀತುಪಡಿಸಿ ಕಾಲೇಜಿಗೆ ಆಡಳಿತ ಮಂಡಳಿಗೆ ಮತ್ತು ಅಧ್ಯಾಪಕರ ಪರಿಶ್ರಮಕ್ಕೆ ಸಾರ್ಥಕತೆಯನ್ನ ಕೀರ್ತಿಯನ್ನ ತಂದುಕೊಟ್ಟಿದ್ದಾರೆ. ಅಂದರೆ 4 ಜನ ವಿದ್ಯಾರ್ಥಿಗಳು ಔಟ್ಸ್ಟ್ಯಾಂಡಿಂಗ್ ಸ್ಥಾನವನ್ನು ಪಡೆಯುವುದರ ಮೂಲಕ ಕಾಲೇಜಿಗೆ ಆಡಳಿತ ಮಂಡಳಿಗೆ ಅಧ್ಯಾಪಕ ವರ್ಗಕ್ಕೆ ತಂದೆ ತಾಯಿಗಳಿಗೆ ಕೀರ್ತಿಯನ್ನು ತಂದಿದ್ದಾರೆ ಅಂತ ಹೇಳೋದಕ್ಕೆ ಬಹಳ ಸಂತೋಷ ಆಗುತ್ತೆ. ಅನಂತರ ಪ್ರಥಮ ದರ್ಜೆ ವಿತ್ ಎಕ್ಸಾಮ್ ಸ್ಟಲರಿ ವಿಶೇಷ ಪ್ರಥಮ ದರ್ಜೆಯ ಸ್ಥಾನ ಎಕ್ಸಾಮ್ ಸ್ಟಲರಿ ಸ್ಟೇಟಸ್ ಅಂತಾರೆ ಫಸ್ಟ್ ಕ್ಲಾಸ್ನಲ್ಲಿ, ಅದರಲ್ಲಿ 20 ಜನ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಶಾಲೆಗೆ ಆಡಳಿತ ಮಂಡಳಿಗೆ ಗುರುಗಳಿಗೆ ಮಾತಾಪಿತೃಗಳಿಗೆ ಕೀರ್ತಿಯನ್ನು ತಂದಿದ್ದಾರೆ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೀನಿ. ಅನಂತರ 3ನೇ ಹಂತವಾದ ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್ ವಿಶೇಷ ಪ್ರಥಮ ದರ್ಜೆಯ ಸ್ಥಾನ 26 ಜನ ವಿದ್ಯಾರ್ಥಿಗಳು ಪಡೆದಿದ್ದಾರೆ. ಪ್ರಥಮ ದರ್ಜೆಯಲ್ಲಿ 18 ಜನ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಎಲ್ಲ ಫಲಿತಾಂಶದ ಅಂಕಿ ಅಂಶಗಳನ್ನು ನಾವು ಅವಲೋಕಿಸಿದಾಗ 3ನೇ ವರ್ಷ ಹೊಸದಾಗಿ ಪ್ರಾರಂಭವಾದಂಥ ಕಾಲೇಜು, ಈ ಹೊಸ ಕಾಲೇಜಲ್ಲಿ ಏನು ಸಾಧನೆ ಮಾಡ್ತಾರೆ ಅಂತಂದ ಕೆಲವರು ಹುಬ್ಬೇರಿಸಿದಂಥ ಸಂದರ್ಭದಲ್ಲೂ ಕೂಡ ವಿವೇಕಾನಂದ ಕಾಲೇಜು ಎಲ್ಲ ಶೈಕ್ಷಣಿಕ ದಾಖಲೆಗಳನ್ನು ಮೆಟ್ಟಿ ಬಂದಂಥ ಸವಾಲುಗಳಿಗೆ ಎದೆಯೊಡ್ಡಿ ಮುನ್ನುಗ್ಗುತ್ತಾ ಶಿಸ್ತು, ದಕ್ಷತೆ, ಮಾನವಿಕ ಮೌಲ್ಯಗಳು, ಸಂಸ್ಕಾರದ ಬೋಧನೆ, ಶೈಕ್ಷಣಿಕ ಬೋಧನೆಯಲ್ಲಿ ತಾಲೂಕಿನಲ್ಲಿ ಜಿಲ್ಲೆಯಲ್ಲೇ ಒಂದು ಪ್ರಮುಖವಾದ ಸ್ಥಾನವನ್ನು ಪಡೆದಿದೆ ಅಂತ ಹೇಳೋದಕ್ಕೆ ಹೆಮ್ಮೆ ಪಡುತ್ತೇನೆ. ಮೊದಲನೇದಾಗಿ ನಾರಾಯಣ ಸ್ವಾಮಿ ಅಂತ 700 ಅಂಕಗಳಿಗೆ 652 ಅಂಕಗಳನ್ನು ಪಡೆಯುವ ಮೂಲಕ ಶೇಕಡ 93.14% ಫಲಿತಾಂಶವನ್ನು ಪಡೆದು ಕಾಲೇಜಿಗೆ ಪ್ರಥಮ ಸ್ಥಾನದಲ್ಲಿ, ಬಹುಶಃ ತಾಲೂಕಿಗೆ ಜಿಲ್ಲೆಗೆ ಪ್ರಥಮ ಸ್ಥಾನ ಇರಬಹುದು ಅಂತ ನಾನು ಊಹೆ ಮಾಡ್ತೀನಿ. ಶೇಕಡ 93.14 700 ಅಂಕಗಳಿಗೆ 652 ಅಂಕಗಳು. 2ನೇ ವಿದ್ಯಾರ್ಥಿ ನರಸಿಂಹಮೂರ್ತಿ ಅಪ್ಪಟ ಗ್ರಾಮೀಣ ಪ್ರತಿಭೆ, 700 ಅಂಕಗಳಿಗೆ 643 ಅಂಕಗಳನ್ನು ಪಡೆಯುವ ಮೂಲಕ ಶೇಕಡ 91.85% ಅಂಕಗಳನ್ನು ಪಡೆದು ಈ ಸಂಸ್ಥೆಗೆ ಕೀರ್ತಿಯನ್ನು ತರುವುದರಲ್ಲಿ ಯಶಸ್ವಿಯಾಗಿದ್ದಾನೆ. 3ನೆಯದಾಗಿ ನವೀನ್ ಕುಮಾರ್ ಜೈನ್, 700 ಅಂಕಗಳಿಗೆ 643,
ಶೇಕಡಾ 91.81. ನಾಲ್ಕನೆಯದಾಗಿ ಕೆ ಆರ್ ರಘು 700 ಅಂಕಗಳಿಗೆ 630.90% ಫಲಿತಾಂಶ. ಐದನೆಯದಾಗಿ ವರುಣ್ ಕುಮಾರ್ 700 ಅಂಕಗಳಿಗೆ 626.89.45% ಫಲಿತಾಂಶ. ಆರನೆಯದಾಗಿ ರೋಹಿಣಿ ಎಸ್ 700 ಅಂಕಗಳಿಗೆ 625 ಅಂಕಗಳನ್ನು ಗಳಿಸುವ ಮೂಲಕ ಶೇಕಡ 89.28% ಅಂಕಗಳನ್ನು ಗಳಿಸುವ ಮೂಲಕ ಸಂಸ್ಥೆಗೆ, ಆಡಳಿತ ಮಂಡಳಿಗೆ, ಅಧ್ಯಾಪಕ ವರ್ಗದವರಿಗೆ, ಮಾತಾಪಿತೃಗಳಿಗೆ ಕೀರ್ತಿಯನ್ನು ತಂದಿರುತ್ತಾರೆ. ಈ ಸಾಧನೆಯ ಹಿಂದೆ ಶ್ರಮ ವಹಿಸಿ ಈ ಒಂದು ಪ್ರತಿಭೆಗಳನ್ನು ಬೆಳೆಸಿ ಬೆಳಕಿಗೆ ತಂದು ಕೀರ್ತಿಶಾಲಿಗಳಾಗಿ ಮಾಡಿದಂತಹ ಆಡಳಿತ ಮಂಡಳಿಗೂ, ಎಂತಹ ಸಂದರ್ಭದಲ್ಲೂ ಸಹ ತಮ್ಮ ಕರ್ತವ್ಯ ಬದ್ಧತೆಯನ್ನು ಬಿಡದೆ ಬೋಧನೆಯಲ್ಲಿ ತಲ್ಲೀನರಾಗಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿರುವಂತಹ ನನ್ನ ಸಮಸ್ತ ಪ್ರಾಧ್ಯಾಪಕ ಮತ್ತು ಬೋಧಕೇತರ ವೃಂದಕ್ಕೂ ಸವಾಲಾಗಿ ಸ್ವೀಕರಿಸಿ ಸಮಾಜದ ಸಮಸ್ಯೆಗಳನ್ನು ಅರಿತುಕೊಂಡು ವಿದ್ಯಾಭ್ಯಾಸವನ್ನು ಸವಾಲನ್ನಾಗಿ ಸ್ವೀಕರಿಸಿ ಶ್ರೇಷ್ಠಾತಿ ಶ್ರೇಷ್ಠ ಸ್ಥಾನದಲ್ಲಿ ತಾವು ಮೆರೆಯಬೇಕೆಂದು ಹಠದಿಂದ ಛಲದಿಂದ ವಿದ್ಯಾಭ್ಯಾಸ ಮಾಡಿ ಪರೀಕ್ಷೆಗೆ ಹಾಜರಾಗಿ ಇಂತಹ ಸಂದರ್ಭದಲ್ಲೂ ಸಹ ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾದಂತಹ ನನ್ನ ಆತ್ಮೀಯ ಸಹೃದಯ ವಿದ್ಯಾರ್ಥಿಗಳಿಗೂ, ಮನೆಯಲ್ಲಿ ಯಜಮಾನರು ತಂದೆ ತಾಯಿಗಳಷ್ಟೇ ಅಲ್ಲದೆ ಪ್ರಾಂಶುಪಾಲರಂತೆ ಅವರ ಶೈಕ್ಷಣಿಕ ಪ್ರಗತಿಯನ್ನು ವೀಕ್ಷಿಸುತ್ತಾ ಆಡಳಿತ ಮಂಡಳಿ ಮತ್ತು ಅಧ್ಯಾಪಕರ ಜೊತೆಗೆ ಸಂಪರ್ಕವನ್ನು ಇಟ್ಟುಕೊಳ್ಳುತ್ತಾ ಅವರ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡುತ್ತಾ ಕಾಲೇಜನ್ನೇ ಕುಟುಂಬದಂತೆ ನೋಡಿದಂಥ ಸಮಸ್ತ ವಿದ್ಯಾರ್ಥಿಗಳ ಪೋಷಕ ವೃಂದಕ್ಕೆ ಮತ್ತು ಅವರಿಗೆ ಹಿಂದೆ ವಿದ್ಯಾದಾನ ಮಾಡಿ ಈ ಮಟ್ಟಕ್ಕೆ ಏರಿಸಿ ನಮ್ಮ ಕೈಗೆ ಕೊಟ್ಟಂತಹ ಸಮಸ್ತ ಗುರು ವೃಂದಕ್ಕೂ ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಪರವಾಗಿ, ಅಧ್ಯಾಪಕರ ಪರವಾಗಿ, ವೈಯಕ್ತಿಕರವಾಗಿ ವಂದನೆಗಳನ್ನು ಅರ್ಪಿಸುತ್ತಾ ಭಗವಂತನು ಸರ್ವರಿಗೂ ಆಯುರಾರೋಗ್ಯ ಭಾಗ್ಯಗಳನ್ನು ಕರುಣಿಸಲಿ ಅಂತ ಹೇಳಿ ಈ ಸಂಸ್ಥೆ ಇನ್ನೂ ಹೆಮ್ಮರವಾಗಿ ಬೆಳೆಯುವಂತೆ ಅವರು ಮಾರ್ಗದರ್ಶನ ನೀಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.